ಆಗ್ಲತ್ತದ ರೀ, ಎಲ್ಲರೂ ಕ್ಲಾಸ್ ಮಿಸ್ ಆಗ್ಲತ್ತವ ರೀ. ಯಾರು ಬಂದ್ರು ರೀ ಹಳ್ಳಿಂದ ಊರ್ನು ಒಂದು ಬರ್ತಾರ ರೀ, ಮನೆಯಿಂದ ಯಾವಾಗ ಬಸ್ ಲೇಟ್ ಆದ್ರು ರೀ ಬಂದ್ರು ರೀ ಇಲ್ರಿ. ಎಲ್ಲ ಕೆಸರಾಗಿಂದ ಎಲ್ಲ ನಡ್ಕೋತ ಬರ್ಬೇಕಂತಂದ್ರೆ ರೀ, ಮೈ ಮೇಲೆಲ್ಲ ಕೆಸರು ಚಿಡಿದಿಂದ ಸಡಕ್ ರೀ. ಅವರೆಲ್ಲ ಮನೆ ನಡ್ದಾರಿ, ಮನೆ ನಡೆದ್ರೆ ಅವ್ರಿಗೆ ಕ್ಲಾಸಿಗೆ ಅಟೆಂಡ್ ಆಗ್ಲಕ್ಕ ಹೊಂಟಿಲ್ಲ ರೀ. ಮತ್ತು ಇನ್ನು ಯಾವ್ದು ಬಿ ಟೆಸ್ಟ್ ಬರ್ಲಕ್ಕ ಆಗಲ್ಲ ಹೊಂಟಿಲ್ಲ ರೀ. ಮತ್ತು ಅವರು ಎಕ್ಸಾಮ್ದೆ ಎಲ್ಲ ಕಡಿಮೆ ಮಾರ್ಕ್ಸ್ ತಗೋತಾರೆ ರೀ. ಅದಕ್ಕೆ ರೀ ಯಾವ್ದು ಬಿ ಟೆಸ್ಟ್ ಕೊಡಲ್ಲ ರೀ. ಕ್ಲಾಸಿಗೆಲ್ಲ ಭಾಳ ಜನ ಎದುರು ಬಿ ರೀ, ಕಡಿಮೆ ಜನ ಬರ್ತಾರೆ ರೀ. ಮತ್ತು ಅದೇ ಕೆಸರಾಗಿ ನಡೆದು ನಡೆದು ಭಾಳ ಜನ ಉರಿ ಚಳಿ ಜ್ವರ ಎಲ್ಲ ಬಂದು ಮನೆಯೆಲ್ಲ ಉಳಿತಾರೆ ರೀ. ಅದಕ್ಕೆ ರೀ ಅದು ರೋಡ್ ಎಲ್ಲ ಚೆಂದ ಮಾಡಬೇಕು. ನಾವು ಸ್ಥಳಕ್ಕೆ ಬರಂದೀವಿ. ಮಳೆ ಯಾವ ಥರ ಬರ್ತಾ ಇದೆ ಅಂದ್ರೆ ಒಂದು ಕಡೆ ಛತ್ರಿ ಹಿಡ್ಕೋಬೇಕು, ಒಂದು ಕಡೆ ಬಟ್ಟೆಯನ್ನು ಹಿಡ್ಕೋಬೇಕು, ಒಂದು ಕಡೆ ನಡಿಬೇಕು, ಒಂದು ಕಡೆ ಕೆಸರು ಇದೆ, ಹೇಗೆ ನಡಿಬೇಕು ನಾವು? ಹಾಗೆ ಇನ್ನೂ ಬಹಳ ಇದೆ. ನಾನು ಸತಿ ಜಾರಿ ಬಿದ್ದಿದ್ದೆ. ನಾವು ಬಹಳ ಮನವಿ ಮಾಡ್ಕೊಂಡಿದ್ದೀವಿ, ಆದರೆ ಯಾರೂ ಸಹಕರಿಸುತ್ತಿಲ್ಲ. ಇಲ್ಲಿ ಹಾದಿಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಎಲ್ಲ ಕಡೆ ಇದು ಮಾಡ್ತಿದ್ದೀವಿ. ಆದರ್ಶ ಶಾಲೆ ಎದುರುಗಡೆ ಎಲ್ಲ ಕಡೆ ನೋಡಿದ್ರು ಕೆಸರು ಇದೆ. ಅಲ್ಲಿ ಒಂದು ಕಡೆ ರಸ್ತೆ ಮಾಡಿದ್ದಾರೆ, ಆದರೆ ಅಲ್ಲಿ ಯಾರು ಹೋಗೋದಿಲ್ಲ. ಅಂದರೆ ಇಲ್ಲಿ ರಸ್ತೆ ಇಲ್ಲ, ಎಲ್ಲರೂ ಓಡಾಡ್ತಾರೆ. ಹೇಗೆ ಓಡಾಡಬೇಕು? ಒಂದು ಕಡೆ ಗಾಡಿ ಓಡುತ್ತೆ, ಒಂದು ಕಡೆ ನಾವು, ಒಂದು ಕಡೆ ಎಲ್ಲರೂ ಸ್ಟೂಡೆಂಟ್ಸು, ಒಂದು ಕಡೆ ಸರು. ಹೇಗೆ ಹೋಗಬೇಕು ನಾವು? ಶಾಲೆಗೆ 4 ದಿನ ಬರೋಕ್ಕಾಗ್ತಿಲ್ಲ. ಒಂದು ಕಡೆಯಿಂದ ಜೋರಾಗಿ ಮಳೆ, ಒಂದು ಕಡೆಯಿಂದ ಛತ್ರಿ, ಒಂದು ಕಡೆಯಿಂದ ಬ್ಯಾಗು, ಒಂದು ಕಡೆಯಿಂದ